ಟರ್ನಿಂಗ್ ಪಾಯಿಂಟ್ಗೆ ಸ್ವಾಗತ. ಅಟಲ್ರ ಸೂಕ್ಷ್ಮ ಭಾರತಿ ಪ್ರಯೋಗ ಕೇಳಿದ್ರ ಮೋದಿ ಬೊಮ್ಮಾಯಿ ಇಳಿದು ಬಿ ಎಸ್ ವೈ ಎಸ್ ಅಂದರೆ ಅವರು ಫಿಕ್ಸ. ಕರ್ನಾಟಕದ ಆನಂದಿ ಬೆನ್ ಹುಡುಕಾಟ ನಡೀತಿದೆಯಾ? ಹಾಗಿದ್ರೆ ಯಾರಾಗ್ತಾರೆ ಕರ್ನಾಟಕದ ಭಾರತಿ ಅಂತೀರಾ? ಅವರನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂದರೆ ಅದು ಸುಷ್ಮಾ ಸ್ವರಾಜ್ ಅಂತ ಸ್ಪಷ್ಟವಾಗಿ ಹೇಳಬಹುದು. ಹಾಗೆಯೇ ಮಧ್ಯಪ್ರದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂದರೆ ಅದು ಉಮಾಭಾರತಿ ಅಂತ ಸ್ಪಷ್ಟವಾಗಿ ಹೇಳಬಹುದು. ಇಂತಹ ಮಹಿಳಾ ಪ್ರಯೋಗಗಳನ್ನು ಮಾಡಿದ್ದು ಅಜಾತಶತ್ರು ಮತ್ತು ಎಲ್ಲ ಪಕ್ಷದಲ್ಲಿರ್ತಕ್ಕಂತಹ ಪ್ರಾಮಾಣಿಕ ರಾಜಕಾರಣಿಗಳು ಸದಾಕಾಲ ಗೌರವಿಸುವಂತಹ, ಪ್ರೀತಿಸುವಂತಹ, ಆರಾಧಿಸುವಂತಹ ನಾಯಕರಾಗಿರ್ತಕ್ಕಂತಹ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು. ಹೌದು, ವಾಜಪೇಯಿ ಅವರ ಈ ಸೂಕ್ಷ್ಮ ಭಾರತಿ ಪ್ರಯೋಗವನ್ನು ಪ್ರಧಾನಿ ಮೋದಿ ಕೂಡ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಮೂಡಿಸುತ್ತೆ. ಯಾಕಂದರೆ ಗುಜರಾತ್ನಲ್ಲೂ ಕೂಡ ಮೋದಿಯವರು ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿಯನ್ನು ಸಂಸ್ಥಾಪಿಸಿದರು, ಅವರು ಆನಂದಿ ಬೆನ್ ಅವರು. ಆ ನಂತರದಲ್ಲಿ ಆನಂದಿ ಬೆನ್ ಅವರು ರಾಜ್ಯಪಾಲರಾಗಿದ್ದಾರೆ. ಸದ್ಯ ಕರ್ನಾಟಕದಲ್ಲೂ ಕೂಡ ಈಗ ಬಸವರಾಜ ಬೊಮ್ಮಾಯಿ ಅವರನ್ನು ಇಳಿಸುವಂತಹ ಲೆಕ್ಕಾಚಾರಗಳು ನಡೀತಿದೆ. ನಾಯಕತ್ವದ ಬದಲಾವಣೆಯ ಕೂಗು ಕೇಳಿ ಬರ್ತಿದೆ. ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಓರ್ವ ನಾಯಕಿಗೆ, ರಾಜ್ಯದ ನಾಯಕಿಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರಂತೆ. ಆ ಕಾರಣಕ್ಕೋಸ್ಕರನೇ ಕರ್ನಾಟಕದಲ್ಲೂ ಕೂಡ ಕರ್ನಾಟಕದ ಆನಂದಿ ಬೆನ್ ಅವರ ಹುಡುಕಾಟ ಆರಂಭವಾಗಿದೆ ಅನ್ನೋ ಚರ್ಚೆ ಜೋರಾಗಿದೆ. ಯಾಕಂದರೆ ಉತ್ತರ ಪ್ರದೇಶ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕಿಯಾಗಿರ್ತಕ್ಕಂತಹ ಪ್ರಿಯಾಂಕಾ ಗಾಂಧಿಯವರು, ಜೂನಿಯರ್ ಇಂದಿರಾ ಗಾಂಧಿಯವರು, ಮಹಿಳೆಯರಿಗೆ ನಾವು 40% ಚುನಾವಣಾ ಅವಕಾಶಗಳನ್ನು ಕೊಡ್ತೀವಿ, ಮೀಸಲಾತಿಯನ್ನು ಕೊಡ್ತೀವಿ ಅನ್ನೋ ಮೂಲಕ 2021 ಅಥವಾ 2022 ಉತ್ತರ ಪ್ರದೇಶ ಅಸೆಂಬ್ಲಿ ಚುನಾವಣೆಯಲ್ಲಿ 40% ಮಹಿಳೆಯರನ್ನು ಅವರು ಅಖಾಡಕ್ಕೆ ಇಳಿಸಿದ್ದಾರೆ. ಇಂಥದ್ದೊಂದು ಪ್ರಯೋಗವನ್ನು ಕರ್ನಾಟಕದಲ್ಲಿ BJP ಮಾಡುವ ಕಾರಣಕ್ಕೋಸ್ಕರ ಮಹಿಳಾ ಮುಖ್ಯಮಂತ್ರಿಯನ್ನೇ ನಾವು ಅಖಾಡಕ್ಕೆ ತಂದರೆ, ಇಳಿಸಿದ್ರೆ ಚುನಾವಣೆಗೂ ಮುಂಚೆ ಹೇಗಿರುತ್ತೆ ಪ್ರಯೋಗ ಅನ್ನುವಂಥ ಲೆಕ್ಕಾಚಾರ ನಡೀತಿದೆ. ವಿಶೇಷ ಅಂದರೆ ಯಾರಾಗಬಹುದು ಅಂತಹ ಒಂದು ಅವಕಾಶ ಯಾರಿಗೆ ಸಿಗಬಹುದು ಅಂತ ನೋಡಿದ್ರೆ BSY ಅವರ ಅತ್ಯಾಪ್ತೆ ಮತ್ತು ಕೇಂದ್ರ ಮಂತ್ರಿಯೊಬ್ಬರಿಗೆ ಈ ಅವಕಾಶ, ಅದೃಷ್ಟ ಒದಗಿ ಬರಬಹುದು ಅನ್ನೋದನ್ನು ಬಹುಪಾಲು ಜನ ಮಾತಾಡಿಕೊಳ್ತಿದ್ದಾರೆ. ವಿಶೇಷ ಅಂದರೆ ಇಂಥ ಪ್ರಯೋಗಕ್ಕಾಗಿಯೇ RSS ಮತ್ತು BJP ಹೈಕಮಾಂಡ್ ಆ ಓರ್ವ ನಾಯಕಿಯನ್ನು BSY ಅವರಿಂದ ದೂರ ಇರುವಂತೆ ಮತ್ತು ಅನಗತ್ಯ ವಿವಾದಗಳಿಗೆ ಆಹಾರವಾಗದಂತೆ ಇರಿ ಅನ್ನುವಂಥ ಒಂದು ಸಂದೇಶವನ್ನು ರವಾನಿಸಿದರಂತೆ. ವಿಶೇಷ ಅಂದರೆ 2008 ಮತ್ತು 2013 ಮಧ್ಯದ ಪ್ರಯೋಗ ಏನಾಯಿತು, ಆ ಥರದ್ದೇ ಪ್ರಯೋಗ ಈಗಲೂ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಹೆಂಗಂದರೆ BSY ಅವರು ರಾಜೀನಾಮೆ ಕೊಟ್ಟ ನಂತರ ಆ ಜಾಗಕ್ಕೆ ಕರಾವಳಿ ಭಾಗದ RSS ಮುಖವಾಗಿರ್ತಕ್ಕಂತಹ, RSSನ ಹಿನ್ನೆಲೆ ಇರತಕ್ಕಂತಹ ಸದಾನಂದ ಗೌಡರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು BJP ಹೈಕಮಾಂಡ್. ಆ ನಂತರದಲ್ಲಿ ಗೌಡರನ್ನು ಇಳಿಸಿ ಆ ಭಾಗಕ್ಕೆ ಧಾರವಾಡ ಭಾಗದ ಜಗದೀಶ್ ಶೆಟ್ಟರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿತ್ತು. ಇದೀಗ ಉಲ್ಟಾಗಿದೆ. ಧಾರವಾಡ ಹಾವೇರಿ ಭಾಗದ ಲಿಂಗಾಯತ್ ನಾಯಕರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಪ್ರಯೋಗವನ್ನು ಮೊದಲು ಮಾಡಿ ಆ ನಂತರದಲ್ಲಿ ಕರಾವಳಿ ಭಾಗದ ಒಕ್ಕಲಿಗ ಸಮುದಾಯಕ್ಕೆ ಸೇರಿರತಕ್ಕಂತಹ ನಾಯಕಿಯೊಬ್ಬರನ್ನು ತಂದು ಕೂರಿಸುವಂತಹ ಲೆಕ್ಕಾಚಾರ ನಡೀತಿದೆ. ಹಾಗಿದ್ರೆ ಯಾರಾಗ್ತಾರೆ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಅನ್ನುವಂತಹ ಏನು ಒಂದು ಚರ್ಚೆ ನಡೀತಿದೆ, ಹೈಕಮಾಂಡ್ನ ಪ್ಲಾನ್ ಏನಿದೆ, ಇದರ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಶೋಭಾ ಕರಂದ್ಲಾಜೆ ಅವರಿಗೆ ಒಂದು ಸಂದೇಶವನ್ನು ಹೈಕಮಾಂಡ್ ನೀಡಿದೆಯಂತೆ. ದೊಡ್ಡ ಹುದ್ದೆಯೊಂದು ನಿಮಗೆ ಸಿಗಲಿದೆ, ದಯಮಾಡಿ ವಿವಾದಗಳನ್ನು ಮೈಮೇಲೆ ಎಳೆದುಕೊಳ್ಳಬೇಡಿ ಅನ್ನುವಂತಹ ಹೈಕಮಾಂಡ್ನ ಸಂದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಶೋಭಾ ಕರಂದ್ಲಾಜೆ ಅವರು ಇತ್ತೀಚೆಗೆ ಅನಗತ್ಯವಾದ ವಿವಾದಗಳನ್ನು ಹುಟ್ಟು ಹಾಕುವಂತಹ ಹೇಳಿಕೆಗಳನ್ನು ಕೊಡ್ತಿಲ್ಲ, ಅನಗತ್ಯ ವಿವಾದಗಳಲ್ಲಿ ಭಾಗಿಯಾಗ್ತಿಲ್ಲ, ತಮ್ಮ ಕೆಲಸ ಏನು, ಮಾತುಗಳೇನು, ಅಷ್ಟರಲ್ಲೇ ಚೌಕಟ್ಟಿನಲ್ಲೇ ಅವರು ಕೇಂದ್ರ ಮಂತ್ರಿಯಾಗಿ ತಮ್ಮ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ನಿಜಕ್ಕೂ ಶೋಭಾ ಕರಂದ್ಲಾಜೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾದ ಸಂದರ್ಭ ಬಂದರೆ BSY ಒಪ್ಪಿಗೆ ಸೂಚಿಸ್ತಾರಾ? ಒಪ್ಪಿಗೆ ಸೂಚಿಸುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಮತ್ತು ಯಾರಾದರೂ ಬೇರೆಯವರನ್ನು, ಪುರುಷರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋದಾದರೆ ಅಲ್ಲಿ ಕಾಂಪಿಟೇಟರ್ಸ್ ಹೆಚ್ಚಾಗ್ತಾರೆ, ಅದರಿಂದ BJP ಒಳಗೆ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗುತ್ತೆ, ಬಂಡಾಯ ಸೃಷ್ಟಿಯಾಗುತ್ತೆ. ಬದಲಾಗಿ ಮಹಿಳಾ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಕಾಂಪಿಟೇಷನ್ ಕೊಡುವಂತಹ ನಾಯಕಿಯರು BJP ಯಾರೂ ಇಲ್ಲ. ಕಣ್ಣು ಮುಚ್ಕೊಂಡು ಶೋಭಾ ಕರಂದ್ಲಾಜೆ ಅವರನ್ನು ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕೂರಿಸಬಹುದು. ನಿಜಕ್ಕೂ ಇಂಥದ್ದೊಂದು ಸಾಧ್ಯತೆ ನಡೆಯುತ್ತಾ? BJP ವಲಯದಲ್ಲಂತೂ ಇಂತಹ ಚರ್ಚೆ ನಡೀತಿದೆ. ಒಂದು ವೇಳೆ ಶೋಭಾ ಕರಂದ್ಲಾಜೆ ಅವರು ರಾಜ್ಯದ ಮುಖ್ಯಮಂತ್ರಿ ಆದರೆ ನಿಮ್ಮ ವಾದ ಏನು? ಮುಂದಿನ ಚುನಾವಣೆಯಲ್ಲಿ ನಿಜಕ್ಕೂ BJP ಗದ್ದುಗೆ ಏರುತ್ತಾ, ಅಥವಾ
ಬಹುಮತಗಳನ್ನು ಗಳಿಸುತ್ತಾ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.